ಪ್ರೋಗ್ರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಸಿಎಂ ಸಿದ್ದರಾಮಯ್ಯನವರ ಮೇಲೆ ಮೂಡಾ ಹಗರಣ ನಡೆಸಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಅಂದ್ರೆ ಈ ಮೂಡಾ ಹಗರಣದಲ್ಲಿ ಅವರದು ಕೂಡ ಕೈವಾಡ ಇದೆ. ಸಿದ್ದರಾಮಯ್ಯನವರು ಕ್ಲೀನ್ ಅಲ್ಲ, ಅವರು ಕೂಡ ಭ್ರಷ್ಟಾಚಾರಿ ಎನ್ನುವಂತಹ ಆರೋಪಗಳು ಸಾಕಷ್ಟು ಕೇಳಿ ಬಂದಿದ್ವು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವರು ದೂರು ಕೂಡ ಕೊಟ್ಟಿದ್ರು. ಇನ್ನು ಇದಾದ ಬಳಿಕ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ರು. ಇದನ್ನ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯನವರು ಹೈಕೋರ್ಟ್ ಮೊರೆ ಹೋಗಿದ್ರು. ಅವರು ಒಂದು ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ಇದೀಗ ಆ ರಿಟ್ ಅರ್ಜಿ ವಜಾಗೊಂಡಿದೆ. ಈ ಮೂಲಕ ದೂರುದಾರರಿಗೆ ಮೊದಲ ಜಯ ಸಿಕ್ಕಂತಾಗಿದೆ. ಹೀಗಾಗಿ ಸಿದ್ದರಾಮಯ್ಯನವರಿಗೆ ಮುಂದೆ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡ್ತಾ ಇದೆ. ಈ ಒಂದು ಮೂಡಾದ ಸುಳಿಯಲ್ಲಿ ಸಿಲುಕಿಕೊಳ್ತಾರ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗಿದೆ. ಇತ್ತ ಕಡೆ ಡಿ ಸಿ ಎಂ ಡಿ ಕೆ ಶಿ ಅವರು ನಾವೆಲ್ಲರೂ ಕೂಡ ಸಿದ್ದರಾಮಯ್ಯವ್ರ ಜೊತೆಗಿದ್ದೀವಿ, ನಮ್ಗೇನು ಭಯ ಇಲ್ಲ, ಅವರು ತಪ್ಪೇ ಮಾಡಿಲ್ಲ ಅಂತ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಪರವಾಗಿ ಡಿ ಸಿ ಎಂ ಮತ್ತೆ ಬ್ಯಾಟಿಂಗ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಯಾವುದೇ ತಪ್ಪನ್ನ ಮಾಡಿಲ್ಲ, ಯಾವುದೇ ಭ್ರಷ್ಟಾಚಾರವನ್ನ ಎಸಗಿಲ್ಲ, ಇದು ಕೇವಲ ಬಿಜೆಪಿಗರ ಷಡ್ಯಂತ್ರ ಅಂತ ಅವರು ಒಂದು ಧೈರ್ಯ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಥವಾ ನಾವು ನಿಮ್ಮ ಹೊಟ್ಟೆಗಿದ್ದೇವೆ ಸಿದ್ದರಾಮಯ್ಯನವರೇ ಅಂತ ಒಂದು ಸಂದೇಶ ಸಾರುವಂತಹ ಕೆಲಸ ಕೂಡ ಇಲ್ಲಿ ಆಗಿದೆ. ಈ ಹಿಂದೆಯೂ ಕೂಡ ನಮ್ಮ ಮೇಲೆ ಅಂದ್ರೆ ಡಿ ಸಿ ಎಂ ಹೇಳಿರುವಂತಹ ಮಾತು ಇದು, ಡಿ ಕೆ ಶಿ ಅವರು ಕೊಟ್ಟಂತಹ ರಿಯಾಕ್ಷನ್ ಇದು. ಈ ಹಿಂದೆ ಕೂಡ ನಮ್ಮ ಮೇಲೆ ಬಿಜೆಪಿಗರು ಷಡ್ಯಂತ್ರವನ್ನ ರಚಿಸಿದ್ರು, ನಾನು ಕೂಡ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂತು, ಅದಾದ ನಂತರ ನಾನು ಮತ್ತೆ ದೇವರ ದಯೆಯಿಂದ ಹೊರಗಡೆ ಬಂದಿದ್ದೀನಿ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಕೂಡ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಕೂಡ ಹಂಗೆ ಆಗುತ್ತೆ, ಅವರು ಯಾವುದೇ ರೀತಿ ತಪ್ಪನ್ನ ಮಾಡಿಲ್ಲ ಅಂತ ಹೇಳಿ ಉಚ್ಚಾರ ಮಾಡಿದ್ದಾರೆ. ತುಂಬಾ ವಿಶ್ವಾಸದಿಂದ ಮಾತನಾಡಿದ್ದಾರೆ ಡಿ ಸಿ ಎಂ. ಆದ್ರೆ ಇತ್ತ ಕಡೆ ಜನ ಅಥವಾ ರಾಜಕೀಯ ಪಡಸಾಲೆಯಲ್ಲಿ ತುಂಬಾ ಜೋರಾಗಿ ಚರ್ಚೆಗಳು ನಡೀತಾ ಇದೆ. ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಾಯ್ತು ಹೈಕೋರ್ಟ್. ಹಾಗಾದ್ರೆ ಯಾವ ಸಂಸ್ಥೆ ತನಿಖೆಯನ್ನ ನಡೆಸುತ್ತೆ, ಯಾವ ತನಿಖಾ ಸಂಸ್ಥೆಗೆ ಇದನ್ನ ಕೊಡಲಾಗುತ್ತೆ? ಸರ್ಕಾರ ಹೇಳೋ ಪ್ರಕಾರ ಲೋಕಾಯುಕ್ತಕ್ಕೆ ಕೊಡ್ತಾರ, ಅಥವಾ ದೂರುದಾರರು ಏನಾದರೂ ಮತ್ತೆ ಅರ್ಜಿಯನ್ನ ಸಲ್ಲಿಸಿ ಇದನ್ನ ಸಿಬಿಐಗೆ ಒಪ್ಪಿಸುವಂತೆ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಒಂದಂತೂ ನಿಜ, ಇಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಸ್ವಲ್ಪ ಬೇಸರ ಉಂಟಾಗಿರುತ್ತೆ, ಅಥವಾ ಸ್ವಲ್ಪ ಕಸಿಬಿಸಿ ಉಂಟಾಗಿರುತ್ತೆ. ಇದನ್ನ ಕಾನೂನಾತ್ಮಕವಾಗಿ ಹೋರಾಡ್ತೀನಿ ಅಂತ ಸ್ಪೋರ್ಟಿವ್ ಆಗಿ ತೆಗೆದುಕೊಳ್ತಾರ, ಅಥವಾ ಮತ್ತೆ ಈ ಹಿಂದೆ ಮಾಡಿದ ಹಾಗೆ ಎಲ್ಲರ ಮೇಲೂ ಕೂಡ ವಾಗ್ದಾಳಿ ಮಾಡ್ಕೊಂಡು ಓಡಾಡ್ತಾರ ಹೋಗು ಬರೋ ಕಡೆಯೆಲ್ಲ, ನೋಡ್ಬೇಕಾಗಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಇದು ಒಂದು ರೀತಿ ಕಂಟಕ ಅಂತ ಹೇಳಬಹುದು. ತಮ್ಮ ಹೆಂಡತಿ ಮನೆಯಿಂದ, ತನ್ನ ಹೆಂಡತಿ ತವರು ಮನೆಯಿಂದ ಬಂದಂತಹ ಗಿಫ್ಟ್ ಜಾಗದಲ್ಲಿ ಇದೀಗ ಅವರೇನು ನಿವೇಶನವನ್ನು ಪಡೆದುಕೊಂಡಿದ್ರು. ಅಂದ್ರೆ ಭೂಮಿಯನ್ನು ಕಳೆದುಕೊಂಡು ನಂತರ ಸರ್ಕಾರದ ಕಡೆಯಿಂದ ನಿವೇಶನವನ್ನ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ರು. ಸರಿ ಸುಮಾರು 14 ಸೈಟ್ಸ್ ಅನ್ನು ಅವರು ಪಡೆದುಕೊಂಡಿದ್ರು. ಈ ಒಂದು ಕಾರಣಕ್ಕಾಗಿ ಇದು ಸಿದ್ದರಾಮಯ್ಯನವರ ಇನ್ಫ್ಲೂಯೆನ್ಸ್ ಇಂದ ಆಗಿರುವಂತದ್ದು, ಅಥವಾ ಆ ಬೆಲೆಗಿನ್ನ ಜಾಸ್ತಿ ಸೈಟ್ಗಳನ್ನ ಇವರು ಪಡೆದುಕೊಂಡಿದ್ದಾರೆ ಅನ್ನುವಂತಹ ಆರೋಪ ಸಹ ಇತ್ತು. ಹೀಗಾಗಿ ಇದರಲ್ಲಿ ಈ ಒಂದು ಸುಳಿಯಲ್ಲಿ ಸಿಲ್ಕೊಳ್ತಾರ, ಅವರ ರಾಜಕೀಯ ಭವಿಷ್ಯ ಮುಗ್ದು ಹೋಗುತ್ತಾ, ಅವರು ರಾಜೀನಾಮೆ ಕೊಡೋ ರೀತಿ ಆಗುತ್ತಾ ಗೊತ್ತಿಲ್ಲ. ಯಾಕೆಂದ್ರೆ ಬಿಜೆಪಿಗರು ಪ್ರತಿದಿನ ಒಬ್ಬೊಬ್ಬರು ಒಂದೊಂದು ಹೇಳಿಕೆಯನ್ನ ಕೊಡ್ತಾನೆ ಇದ್ದಾರೆ, ತಾವೆಲ್ಲ ನೋಡ್ತಾನೆ ಬರ್ತಾ ಇದ್ದೀರಾ. ಹೇಳ್ತಾರೆ ಅವ್ರು ಯಾವಾಗ ರಾಜೀನಾಮೆ ಕೊಡ್ತಾರೆ ಅಂತ ಕಾಂಗ್ರೆಸ್ಸಿಗರೇ ವೇಟ್ ಮಾಡ್ತಾ ಇದ್ದಾರೆ. ಅವರು ಕುರ್ಚಿ ಖಾಲಿ ಆಗ್ತಾ ಇದ್ದ ಹಾಗೆ ಕಾಂಗ್ರೆಸ್ನಲ್ಲಿ ಹೆಂಗೆ ಕಿತ್ತಾಟ ಶುರು ಆಗುತ್ತೆ ನೀವು ನೋಡ್ತಾ ಇರಿ ಅಂತ ಜನರಿಗೆ ಹೇಳ್ತಾ ಇದ್ದಾರೆ. ಬಟ್ ಇತ್ತ ಕಡೆ ಡಿ ಸಿ ಎಂ ಮಾತ್ರ ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ತಾ ಇದ್ದಾರೆ, ನಾವೆಲ್ಲರೂ ಕೂಡ ನಿಮ್ಮೊಟ್ಟಿಗಿದ್ದೀವಿ, ನೀವೇ ಸಿಎಂ ಆಗಿರ್ತೀರಿ, ಹಾಗೆ ಎಂದೆಲ್ಲ ಕೂಡ ಹುರಿದುಂಬಿಸುವಂಥ ಪ್ರಯತ್ನ ನಡೀತಾ ಇದೆ. ಇದು ಮೇಲ್ನೋಟಕ್ಕೆ ತೋರಿಕೆಯ ಒಂದು ಸಪೋರ್ಟ್ ಅಥವಾ ನಿಜಕ್ಕೂ ಅವ್ರ ಮನಸ್ಸಲ್ಲಿ ಹಂಗೆ ಇದೆಯಾ ಗೊತ್ತಿಲ್ಲ. ಸದ್ಯಕ್ಕೆ ಮಾತ್ರ ಸಿಎಂ ಸಿದ್ದರಾಮಯ್ಯನವರು ಟೆನ್ಷನ್ ಅಲ್ಲಿರೋದಂತೂ ಗ್ಯಾರಂಟಿ. ಸಿಎಂ ಸಿದ್ದರಾಮಯ್ಯನವರಿಗೆ ಇದೀಗ ಭಯ ಶುರುವಾಗಿರಬಹುದು. ಆಗಿದೆ ಅಂತ 100% ಹೇಳೋಕ್ಕಾಗಲ್ಲ, ಆಗಿಲ್ಲ ಅಂತ ಕೂಡ ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ಈ ವಿಷಯನೇ ಆ ರೀತಿ ಇದೆ, ರಾಜಕೀಯ ಭವಿಷ್ಯದ ಪ್ರಶ್ನೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರ ತನಿಖೆ ಯಾವ ರೀತಿ ನಡೆಯುತ್ತೆ, ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಯಾವ ರೀತಿ ನಡೆಯುತ್ತೆ, ಅದು ಯಾವ ರೀತಿ ಸಿದ್ದರಾಮಯ್ಯನವರಿಗೆ ಮುಳುವಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ಮೀನಾಮೇಶ ಎಣಿಸ್ತಾ ಕೂತಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ನಿಮಗೇನಿಸುತ್ತೆ, ಸಿದ್ದರಾಮಯ್ಯನವರು ನಿಜಕ್ಕೂ ಈ ಸುಳಿಯಲ್ಲಿ ಸಿಲುಕಿಕೊಳ್ತಾರ, ಅಂದ್ರೆ ಇದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇಲ್ವಾ, ಅಥವಾ ಕ್ಲೀನ್ ಅಂತ ಅವರು ಮತ್ತೆ ವಾಪಸ್ ಎಲ್ಲವನ್ನ ಬಿಟ್ಟು ತಮ್ಮ ರಾಜಕೀಯ ಜೀವನದ ಮುಂದುವರಿತಾರ? ಡಿ ಕೆ ಶಿ ಅಂತೂ ಇದೇ ಮಾತನ್ನ ಹೇಳ್ತಾ ಇದ್ದಾರೆ. ಸಾಕಷ್ಟು ಜನ ಅವ್ರು ರಾಜೀನಾಮೆ ಕೊಡ್ಲಿ ಅಂತಲೂ ಕಾಯ್ತಾ ಇದ್ದಾರೆ. ಯಾರ ಆಸೆ ಈಡೇರುತ್ತೆ, ಯಾರ ಒಂದು ಭವಿಷ್ಯ ನಿಜವಾಗುತ್ತೆ, ಕಾದ್ ನೋಡೋಣ. ಇದು ಈ ಹೊತ್ತಿನ ಅಪ್ಡೇಟ್ ಆಗಿತ್ತು. ಮತ್ತಷ್ಟು ಅಪ್ಡೇಟ್ಸ್ದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.